भारत जोड़ो अन्नो घोषणे केलवु दिनगळिंद निम्म किविगे बीळ्ता इरबहुदु नावु भारतवन्नु जोडिस्तेवे अंत होरटवरिंद निजक्कू आ केलस माड्लिक्के साध्य इदेया आ मानसिकते निजवक्कू अवरल्लि इदेया इदेल्ल तिळियबेकु अंतिद्रे कांग्रेस इल्लियवरेगे भारतवन्न यावाग यावाग हेगे हेगे जोडिसिदे एंबुदन्न नोड्कोंडु बरोण 1921ರಲ್ಲಿ ಪ್ರಾರಂಭ ಆಗಿತ್ತು ಇವರ ಜೋಡಿಸುವ ಕಾರ್ಯ ಯಾರೋ ಕೆಲವರನ್ನ ಮೆಚ್ಚಿಸಲಿಕ್ಕೋಸ್ಕರ ಸ್ವಾತಂತ್ರ್ಯದ ರಣಮಂತ್ರ ವಂದೇ ಮಾತರಂನ್ನ ತುಂಡು ಮಾಡಿ ಮಕ್ಕಳಿಗೆ ತಾಯಿ ಭಾರತೀಯ ಪರಿಚಯ ಮಾಡಿಸುವುದಕ್ಕೆ ಕತ್ತರಿ ಹಾಕಿತ್ತು ಕಾಂಗ್ರೆಸ್ ಜಿನ್ನಾನ ಶರತ್ತುಗಳಿಗೆ ಗೋಣಾಡಿಸಿ ಮತದ ಆಧಾರದಲ್ಲಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ದೇಶವನ್ನೇ ತುಂಡು ಮಾಡಿದ್ದು ಕಾಂಗ್ರೆಸ್ 370ನೇ ವಿಧಿಯಂತ ಕರಾಳ ಶಾಸನದ ಮೂಲಕ ಶಾರದೆಯ ಕಾಶ್ಮೀರವನ್ನು ಛಿದ್ರ ಮಾಡಿ ಕಾಶ್ಮೀರಿ ಪಂಡಿತರನ್ನು ಕಾಶ್ಮೀರದಿಂದ ಬೇರ್ಪಡಿಸಿತ್ತು ಕಾಂಗ್ರೆಸ್ 1962 ರಲ್ಲಿ ಹಿಂದಿ ಚೀನಿ ಭಾಯಿ ಭಾಯಿ ಅನ್ನುತ್ತಾ ಭಾರತದ 36000 ಕಿಲೋಮೀಟರ್ ಪ್ರದೇಶವನ್ನು ಚೀನಾಕ್ಕೆ ಉಡುಗೊರೆಯಂತೆ ಕೊಟ್ಟು ಸೈನಿಕರು ಮತ್ತು ದೇಶಕ್ಕೆ ದ್ರೋಹ ಬಗೆದಿದ್ದು ನೆಹರು ಅಂದ್ರೆ ಇದೇ ರಾಹುಲ್ ಗಾಂಧಿಯ ಮುತ್ತಜ್ಜ ಚಿಕನ್ನಕ್ ಎಂದೇ ಕರೆಯಲ್ಪಡುವಂತ ಸಿಲಿಗುರಿ ಕಾರಿಡಾರ್ ಗೆ ಕತ್ತರಿ ಹಾಕಿ ಈಶಾನ್ಯ ರಾಜ್ಯಗಳನ್ನು ಭಾರತದಿಂದ ಬೇರ್ಪಡಿಸಬೇಕೆಂದು ಚೀನಾ ಮತ್ತು ಬಾಂಗ್ಲಾ ಹುನ್ನಾರಗಳನ್ನು ನಡೆಸುತ್ತಾ ಇದ್ದಾಗ ಅದನ್ನ ಕಣ್ಣಾರೆ ಕಾಣುತ್ತಾ ಇದ್ದರೂ ಕೂಡ ಕುರುಡರಾಗಿದ್ದು ಇವರೇ 1984 ರಲ್ಲಿ ಪೂರ್ವ ನಿಯೋಜಿತವಾಗಿ ದೆಹಲಿ ಹಾಗೂ ಇತರ ಪ್ರದೇಶಗಳಲ್ಲಿ ನಡೆದ ಸಿಖ್ ವಿರೋಧಿ ದಂಗೆಗೆ ಸುಮಾರು 3000 ಸಿಖ್ಖರು ಬಲಿಯಾಗ್ತಾರೆ ಈ ಸಿಖ್ ನರಮೇಧ ಮಾಡಿದವರು ಅವರೇ ಇಂದು ಭಾರತವನ್ನು ಜೋಡಿಸ್ಲಿಕ್ಕೆ ಹೊರಟಿದ್ದೀವಿ ಅಂತಿರುವುದು ವಿಪರ್ಯಾಸ ಭಾರತ ತೇರೆ ತುಕಡೆ ಹೊಂಗೆ ಅಂತ ಹೇಳಿದಂತ ದೇಶದ್ರೋಹಿ ಕನ್ನಯ್ಯ ಇದೀಗ ಭಾರತವನ್ನು ಜೋಡಿಸುತ್ತೇನೆ ಎಂದು ಫೆವಿಕಾಲ್ ಹಿಡ್ಕೊಂಡು ಬಂದಾಗ ಕಾಂಗ್ರೆಸ್ ಅವನಿಗೆ ಈಗ ಅದ್ಧೂರಿಯ ಸ್ವಾಗತ ನೀಡಿದೆ ಅಂತಂದ್ರೆ ಅರ್ಥ ಆಗಿರಬೇಕಲ್ಲ ಆರ್ಎಸ್ಎಸ್ ನ ಹಳೆಯ ಸಮವಸ್ತ್ರಕ್ಕೆ ಬೆಂಕಿ ಹಚ್ಚಿದ ಪೋಸ್ಟರ್ ಜೊತೆಗೆ ಕಾರ್ಯಕ್ರಮ ಪ್ರಾರಂಭಿಸಿದ ವಿಕೃತ ಮನಸ್ಸಿನವರು ಎಂದಾದರೂ ಸಮಾಜಕ್ಕೆ ಜ್ಯೋತಿ ಆಗಲಿಕ್ಕೆ ಸಾಧ್ಯ ಇದೆಯಾ ನೀವು ಭಾರತ್ ಜೋಡೋ ಅನ್ನುವುದರ ಬದಲಾಗಿ ಭಾರತ್ ದೇಖೋ ಯಾತ್ರೆ ಶುರು ಮಾಡಿದ್ರೆ ಬಹುಶಃ ನಾಳೆಯೇ ಬಿದ್ದು ಹೋಗುವ ಮರದಂತಿರುವ ಕಾಂಗ್ರೆಸ್ಗೆ ಸ್ವಲ್ಪ ಚೈತನ್ಯ ಬರಬಹುದೇನೋ ಭಾರತ್ ದೇಖೋ ಅಂತ ಹೇಳಿ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹೊರಟ್ರೆ ನಿಮಗೆ ಏನೆಲ್ಲ ಕಾಣ ಸಿಗುತ್ತೆ ಕಾಶ್ಮೀರದಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಭಾರತದ ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಧೈರ್ಯ ಸಾಲದಾಗಿತ್ತು ನಿಮಗೆ ಆದರೆ ಈಗ ನೀವು ಅಲ್ಲಿನ ಬಾನಂಗಣದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇರುವಂತ ತ್ರಿವರ್ಣ ಧ್ವಜವನ್ನ ಕಾಣಬಹುದು ನಿಮ್ಮ ಕಾಲದಲ್ಲಿ ಭಯೋತ್ಪಾದಕರೇ ತುಂಬಿ ಹೋಗಿದ್ದ ಶ್ರೀನಗರದಲ್ಲಿ ಇವತ್ತು ನಿರ್ಭಯರಾಗಿ ನೂತನ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಪ್ರಾರಂಭಿಸಿರುವ ಅಲ್ಲಿನ ಯುವಕರ ಯಶಸ್ಸಿನ ಕಥೆ ನಿಮಗೆ ಪ್ರೇರಣೆಯನ್ನು ನೀಡಬಹುದು ಕಾಶ್ಮೀರ ಅಂತಂದಾಗ ಮರಣ ಭಯ ಆವರಿಸುತ್ತಾ ಇದ್ದಂತ ಕತ್ತಲೆಯ ಕಾಲ ಕಳೆದು ಕಾಶ್ಮೀರ ಮತ್ತೆ ಜಗತ್ತಿನ ಪ್ರವಾಸಿಗರ ಸ್ವರ್ಗವಾಗಿರುವುದನ್ನು ಕಂಡು ನಿಮ್ಮಲ್ಲೂ ಹೊಸ ಚೈತನ್ಯ ಚಿಮ್ಮಬಹುದು ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ದೆಹಲಿಯ ಗಲ್ಲಿ ಗಲ್ಲಿಗಳಲ್ಲೂ ಮತಾಂಧ ಅಕ್ಬರ ಔರಂಗಜೇಬನ ವಂಶಸ್ಥರ ಹೆಸರುಗಳನ್ನು ಹೊತ್ತು ನಿಂತಿದ್ದ ರಸ್ತೆಗಳು ಗುಲಾಮಿತರದ ಪೊರೆಯನ್ನು ಹರಿದು ತನ್ನ ಮೂಲ ಸಂಸ್ಕೃತಿಯ ಹೊಸ ಹೆಸರಿನೊಂದಿಗೆ ನಗುತ್ತಾ ಇರುವುದನ್ನು ಕಾಣಬಹುದು ದಾಸ್ಯದ ಹಂಗನ್ನು ನೆನಪಿಸ್ತಾ ಇದ್ದಂಥ ರಾಜಪಥ ಕರ್ತವ್ಯ ಪಥವಾಗಿ ಮೆರೆದಾಡ್ತಾ ಇರುವುದನ್ನು ಕಾಣಬಹುದು ಹಿಂದೆ ನಿಮ್ಮ ಭದ್ರಕೋಟೆಯಾಗಿದ್ದ ಉತ್ತರ ಪ್ರದೇಶದಲ್ಲಿ ಯಾವ ಅಭಿವೃದ್ಧಿಯ ಕೆಲಸಗಳನ್ನು ಮಾಡದೆ ಜನರಿಂದ ಹೊರದೂಡಲ್ಪಟ್ರಿ ಈಗ ನೀವಲ್ಲಿ ಹೋದರೆ ಮುಂದೆ 8 ಪಥಗಳಿಗೆ ತನ್ನನ್ನು ವಿಸ್ತರಿಸಿಕೊಳ್ಳಲು ಸಾಧ್ಯವಿರುವ 6 ಪಥಗಳ ಸುಮಾರು 340 ಕಿಲೋಮೀಟರ್ ಉದ್ದದ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹೈವೇ ನೋಯ್ಡಾದಲ್ಲಿರುವಂತಹ ಸ್ಯಾಮ್ಸಂಗ್ ಕಂಪನಿಯ ಜಗತ್ತಿನ ಅತ್ಯಂತ ದೊಡ್ಡ ಮೊಬೈಲ್ ತಯಾರಿಕಾ ಘಟಕ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಲಕ್ಷಾಂತರ ಭಾರತೀಯರ ಸಂತೃಪ್ತ ಭಾವ ನಿಮಗೆ ಅಭಿವೃದ್ಧಿಯ ಕಥೆಯನ್ನು ಹೇಳಬಹುದು ನೀವಿದ್ದಾಗ ದಾಸ್ಯದಲ್ಲಿದ್ದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಕಾಶಿಯ ವಿಶ್ವನಾಥರು ಈಗ ಸ್ವಚ್ಛಂದವಾಗಿ ವಿಹರಿಸ್ತಾ ಭಕ್ತಗಣವನ್ನು ಹರಿಸ್ತಾ ಇರುವುದನ್ನು ಕಾಣಬಹುದು ಕರ್ನಾಟಕಕ್ಕೆ ಬಂದರೆ ಚಿತ್ರದುರ್ಗದಿಂದ ಬಳ್ಳಾರಿ ಬೆಂಗಳೂರಿನಿಂದ ಹುಬ್ಬಳ್ಳಿ ಬೆಂಗಳೂರಿನಿಂದ ಮೈಸೂರು ಮುಂತಾದ 106 ಕಿಲೋಮೀಟರ್ ಬೃಹತ್ ಹೆದ್ದಾರಿಗಳನ್ನು ನೀವು ನೋಡಿ ನಿಮ್ಮ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯವರಿಗೂ ತೋರಿಸ್ಬಿಡಿ ಭಾರತದ ಹಳ್ಳಿ ಹಳ್ಳಿಗಳಿಗೂ ಭೇಟಿ ಕೊಡಿ ಕಳೆದ 8 ವರ್ಷಗಳಿಂದ ನಿರ್ಮಾಣವಾಗಿರುವ ಕೋಟ್ಯಂತರ ಶೌಚಾಲಯಗಳು ಲಕ್ಷಾಂತರ ಮನೆಗಳು ಆ ಮನೆಗಳ ಅಡುಗೆ ಮನೆಗಳನ್ನು ಅಲಂಕರಿಸಿರುವಂತ ಅಡುಗೆ ಅನಿಲದ ಸಿಲಿಂಡರ್ಗಳು ಲಕ್ಷಾಂತರ ಬ್ಯಾಂಕಿನ ಖಾತೆಗಳು ದೇಶದ ಮೂಲೆ ಮೂಲೆಗಳಲ್ಲಿ ಗೂಗಲ್ ಪೇ ಫೋನ್ ಪೇ ವ್ಯವಸ್ಥೆ ಹೊಂದಿರುವಂತ ಗೂಡಂಗಡಿಗಳು ಸ್ವಚ್ಛ ನೀರಿನ ಕೊಳಾಯಿಗಳು ಸ್ವಚ್ಛ ಭಾರತದ ಸಂಪೂರ್ಣ ಕಲ್ಪನೆ ಹೊಂದಿರುವ ಪ್ರೈಮರಿ ಶಾಲೆಯ ಪುಟಾಣಿ ಮಕ್ಕಳು ಹೀಗೆ ಅನೇಕ ಉತ್ಕೃಷ್ಟ ಸಂಗತಿಗಳು ನಿಮಗೆ ಗೋಚರವಾಗಿ ನಿಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗಲಿದೆ ಹಾಗಾಗಿ ಭಾರತ್ ಜೋಡೋ ಅಲ್ಲ ಭಾರತ್ ದೇಖೋ ಯಾತ್ರೆ ಮಾಡಿ ಅಂತ ಭಾರತ್ ದೇಖೋ ಮಾಡಿದ್ರೆ
ನಿಮ್ಮ ಹಾಗೂ ನಿಮ್ಮ ಪಕ್ಷದ ಭವಿಷ್ಯವನ್ನೇ ಅದು ಬದಲಾಯಿಸಬಹುದು. ಇಲ್ಲಿ ನೀವು ಹಠ ಸಾಧಿಸಿ ಭಾರತ ಜೋಡೋ ಅಂತ ಹೊರಟ್ರೆ ಅಲ್ಲಯ್ಯ ನಿನ್ನ ಪಕ್ಷದ ದೊಡ್ಡ ದೊಡ್ಡ ಕುಳಗಳೆಲ್ಲ ರಾಜೀನಾಮೆ ಕೊಟ್ಟು ಹೊರ ಹೋಗ್ತಾ ಇದ್ದಾರೆ. ಗೋವಾದಲ್ಲಿ 16 ಮಂದಿ ಘಟಾನುಘಟಿಗಳು ನಿನ್ನ ಪಕ್ಷದಿಂದ ಪಲಾಯನ ಮಾಡುತ್ತಿದ್ದಾರೆ. ಇನ್ನೊಂದಷ್ಟು ಜನ ಹೊರ ಹೋಗಲಿಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ನಿನಗೆ ನಾಮಾವಶೇಷವಾಗ್ತಾ ಇರುವ ನಿನ್ನ ಪಕ್ಷವನ್ನೇ ಉಳಿಸಲು ಆಗ್ತಾ ಇಲ್ಲ, ಜೋಡಿಸಲಾಗ್ತಾ ಇಲ್ಲ. ಯಾವ ಮುಖ ಇಟ್ಕೊಂಡು ದೇಶ ಜೋಡಿಸಲು ಹೊರಟಿದ್ದೀಯಾ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಿಮ್ಮ ಹತ್ರ ಉತ್ತರ ಇದೆಯಾ?